ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಎಸ್ಎಸ್ ಡಿಜಿಟಲ್ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಮಹಾಂತೇಶ್ವರಿ ಕಂಠಿ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯ ಜಗತ್ ವೃತ್ತದಲ್ಲಿ ಪ್ರಾರಂಭವಾಗಿರುವ ಬಸವ ಜಯಂತಿ ಉತ್ಸವ 2016 ರ ಕಾರ್ಯಕ್ರಮಗಳು ಉದ್ಘಾಟನೆಯನ್ನು ನೆರವೇರಿಸಿದ ಗಣಿ ಮತ್ತು ಭೂವಿಜ್ಞಾನ ಸಚಿವ ವಿನಯ್ ಕುಲಕರ್ಣಿ. ಬಸವ ಜಯಂತಿ ಉತ್ಸವ ಸಮಿತಿ ಕಲಬುರಗಿ ವತಿಯಿಂದ ರಕ್ತದಾನ ಶಿಬಿರ. 200ಕ್ಕೂ ಅಧಿಕ ಜನ ಸ್ವಯಂ ಪ್ರೇರಿತರಾಗಿ ರಕ್ತದಾನ. ಬೀದರ್ ನಗರದ ರಂಗಮಂದಿರದಲ್ಲಿ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮಗಳ ಉದ್ಘಾಟನೆ. ಉದ್ಘಾಟನೆಯನ್ನು ನೆರವೇರಿಸಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್. ಕಲಬುರಗಿ ಹೆರಿಟೇಜ್ ಹೋಟೆಲ್ನಲ್ಲಿ ಜರುಗಿದ ಹೋಮ್ ಸ್ಟೇ ಮೀಟ್. ಸುಮಾರು 20ಕ್ಕೂ ಅಧಿಕ ಮನೆಯ ಮಾಲೀಕರು ಹೋಮ್ ಸ್ಟೇಗೆ ಆಸ್ತು. ಕೃಷಿಯಲ್ಲಿ ಕೇಂದ್ರ ಸರ್ಕಾರದ ಪ್ರತಿಶತ 100ರಷ್ಟು ವಿದೇಶಿ ಬಂಡವಾಳಕ್ಕೆ ವಿರೋಧ. ಮೇ 12ರಂದು ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ಪ್ರತಿಭಟನೆ. ಇಂದು ವಿಶ್ವ ತಾಯಂದಿರ ದಿನ. ಎಲ್ಲ ತಾಯಂದರಿಗೂ ಸುದ್ದಿ ಸಮಯದ ನಮನ. ಈಗ ಸುದ್ದಿ ಸಮಯದ ವಿವರ. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿರುವ ಬಸವೇಶ್ವರ ಪುತ್ಥಳಿ ಆವರಣದಲ್ಲಿ ಬಸವ ಜಯಂತಿಯ ಉದ್ಘಾಟನಾ ಸಮಾರಂಭವು ಜರುಗಿತು. ಬಣ್ಣ ಬಣ್ಣದ ವಿದ್ಯುತ್ ದೀಪದಿಂದ ಹೊಳೆಯುತ್ತಿರುವ ಕ್ರಾಂತಿವೀರ ವಿಶ್ವಗುರು ಮಹಾತ್ಮ ಬಸವೇಶ್ವರ ಮೂರ್ತಿ ಮಾಲಾರ್ಪಣೆಗೊಳ್ಳುತ್ತಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ರ ಮೂರ್ತಿ ಉಪನ್ಯಾಸ ಆಲಿಸುತ್ತಿರುವ ಶರಣೆಯರ ಗುಂಪು ಸನ್ಮಾನ ಸ್ವೀಕರಿಸುತ್ತಿರುವ ವಿಶೇಷ ಸನ್ಮಾನಿತರು ಇದೆಲ್ಲ ಕಂಡುಬಂದಿದ್ದು ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿರುವ ಬಸವೇಶ್ವರ ಪುತ್ಥಳಿಯ ಆವರಣದಲ್ಲಿ ಬಸವ ಜಯಂತಿ ಉತ್ಸವ ಸಮಿತಿ ಹಾಗೂ ಜಿಲ್ಲಾಡಳಿತ ಕಲಬುರಗಿಯ ಸಹಯೋಗದಲ್ಲಿ 883ನೇ ಬಸವ ಜಯಂತಿ ಉತ್ಸವ 2016ನ್ನು ದಿನಾಂಕ 7/5/2016ರಿಂದ 9/5/2016ರವರೆಗೆ ಕಲಬುರಗಿ ಮಹಾನಗರ ಪಾಲಿಕೆಯ ಬಸವೇಶ್ವರ ಮೂರ್ತಿಯ ಆವರಣದಲ್ಲಿ ಆಚರಿಸಲು ನಿರ್ಧರಿಸಲಾಗಿದ್ದು ಶನಿವಾರ ದಿನಾಂಕ 7/5/2016ರಂದು ಸಾಯಂಕಾಲ ಉದ್ಘಾಟನಾ ಸಮಾರಂಭವು ಜರುಗಿತು. ಕರ್ನಾಟಕ ಸರ್ಕಾರದ ಗಣಿ ಮತ್ತು ಭೂವಿಜ್ಞಾನ ಸಚಿವ ವಿನಯ್ ಕುಲಕರ್ಣಿಯವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.
ನಂತರ ಎಲ್ಲಾ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು. ತದನಂತರ ನಾಡೋಜ ಡಾಕ್ಟರ್ ಜೆಎಸ್ ಖಂಡೇರಾವ್, ಬಸವರಾಜ್ ಗದ್ವಾಲ್, ಡಾಕ್ಟರ್ ಟಿಎ ಪಾಟೀಲ್, ಡಾಕ್ಟರ್ ಸೂರ್ಯಕಾಂತ್ ಪಾವ್ಲೆ, ಡಾಕ್ಟರ್ ಪಿಎಂ ಬಿರಾದಾರ್, ಡಾಕ್ಟರ್ ಪ್ರತಿಮಾ ಕಾಮರೆಡ್ಡಿ, ಅನಿಲ್ ಪ್ರಸಾದ್ ಪಾಂಡೆ, ಹಣಮಂತ್ ಪ್ರಭು ಹಾಗೂ ಸುಭಾಷ್ ಪಾಟೀಲ್ ಸರಡಿಯವರನ್ನ ವಿಶೇಷವಾಗಿ ಪೇಟ ತೊಡಿಸಿ ಸನ್ಮಾನಿಸಲಾಯಿತು. ಬಸವಣ್ಣವರು ಮಾಡಿದಂತ ಕೆಲಸ ನನಗನ್ಸು ಮಟ್ಟಿಗೆ ಪ್ರಜಾಪ್ರಭುತ್ವ ಸಿಗುವಂತ ಪ್ರಜಾಪ್ರಭುತ್ವದ ಪ್ರಥಮ ಹೋರಾಟ ಮಾಡಿದಂತ ಜಗತ್ತಿನ ಯಾರಿದ್ರು ಜಗದ್ಗುರು ಬಸವಣ್ಣವರು ಅನ್ನುವಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಮಹಿಳೆಗೆ ಸಮಾನತೆ ಸಿಗಬೇಕಂತೇಳಿ ಅಷ್ಟು ವರ್ಷದಂತೆ ನೋಡಿದಾಗ ಆ ಬಸವಣ್ಣವರು ಅವತ್ತು ಸಮೀಪ 900 ವರ್ಷದಿಂದ ಬರೀ ಅವ್ರು 8 ವರ್ಷದವರು ಇದ್ದಂತ ಟೈಮ್ನಾಗ ಮಹಿಳೆಗೆ ಸಮಾನತೆ ಇಲ್ಲ ಅನ್ನುವಂಥದಕ್ಕೆ प्रथम तुम हुट मन बंद निदर्शन कमी नोड़क बंदीवत दलित समानते अंत तम मंत्री स्थान बिटे नोत यार ना मंत्री स्थान बिड़ा बिटे याकिल्ल गुदाड़ व्यवस्थे टाइम बसवण्णवर पर्स्थिति आव बर दलित उल्द बड़वे समानते व्यवस्थे समाज को समानते व्यवस्थे बसवण्णवर आव तम मंत्री स्थान बिटे ना नोड़ता बीदर् जिले अलव बस कल्याण त्यक्षेत्रक विश्वगुरु बसवण्णनवर नेतृत्व में बसवादी शरण ऐन सामाजिक धार्मिक क्रांतिया क्रांति निजवागियों विनूतन क्रांति इवती जगत के सामाजिक न्याय को समाज इतने अब वीरशैल लिंगायत समाज अंत बहुत हम्मी सर्वरीगू समबा समपाल सकल जीवात्म लेसने बयस बसवादी शरण मनुकुल उद्धार स्वातंत्र समानते कायक दासोह सहोदरत्व सहबावे तड़ते मेले ಸುಂದರವಾದಂತ ಭಯವಾದಂತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂತದ್ದು ಅವರ ಒಂದು ಗುರಿಯಾಗಿತ್ತು. ಈಗ ಸನ್ಮಾನ ಮಾಡಿಕೊಂಡಿರುವಂತವರು ನಾನು ಈ ಸಂಘಟಕರಿಗೆ ಬಹಳ ಬಹಳ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳ್ತೇನೆ. ಇವು ಅಂತ ಸನ್ಮಾನ ಮಾಡಿದಂತ ಮೂರ್ತಿಗಳು ಎಂತ ಅಂತ ಕೇಳಿದ್ರೆ ಆವಾಗ ಕಲಬುರ್ಗಿಗೆ ಏನು ಬೆಲೆ ಇರಲಿಲ್ಲ. ಅಂತ ಸಮಯದೊಳಗೆ ಕಲಬುರ್ಗಿ ಸೇವೆ ಮಾಡಿದಂತ ಎಲ್ಲಾ ಸೇವಾ ಸಾಧಕರಿಗೆ ಸನ್ಮಾನ ಮಾಡಿದ್ರಲ್ಲ ನಿಮಗೆಲ್ಲ ಹೆಡ್ಸ್ ಅಪ್ ಹೇಳಬೇಕಾಗುತ್ತೆ. ಇವರೆಲ್ಲ ಆಗಿನ ಕಾಲಕ್ಕೆ ಕಲಬುರ್ಗಿಯನ್ನ ಒಂದು ಒಳ್ಳೆ ಸುಸ್ಥಿತಿಗೆ ತಂದಂತ ವ್ಯಕ್ತಿಗಳು ಅಂತವರಿಗೆ ಒಳ್ಳೆ ರೀತಿಯ ಗೌರವವನ್ನ ಸಲ್ಲಿಸೋದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತೇನೆ. ವರ್ಷದ ಒಂದು ಜಯಂತ್ಯೋತ್ಸವಕ್ಕೆ ಮುಖ್ಯವಾಗಿ ನಿಮಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ನಿಮ್ಮ ಎಲ್ಲಾ ಒಂದು ಹಿರಿಯರಿಗೂ ಮತ್ತು ಸಮಾಜದ ಗಣ್ಯರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಅದೇ ರೀತಿ ಈ ಒಂದು ಬಸವ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ನಾನು ಸಕ್ಸಸ್ಫುಲ್ ಆಗಿ ಮಾಡಲು ನಿಮ್ಮ ಜೊತೆ ಇನ್ನು ಹಿಂದೆ ಅಧ್ಯಕ್ಷರಾದ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಸಂಘೇಶ್ ನಮ್ಮಲ್ಲಿಯವರು ಕೂಡ ನನ್ನ ಕೈ ಹಿಡಿದು ಈ ಒಂದು ಸಮಾರಂಭವನ್ನು ಮಾಡಲು ಬಹಳಷ್ಟು ಸಹಾಯ ಮಾಡಿದ್ದಾರೆ. ಈ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನಿಧ್ಯವನ್ನ ಜೀವರ್ಗಿಯ ಸುಕ್ಷೇತ್ರ ಚಿಗ್ರಳ್ಳಿ ಕ್ರಾಸ್ನ ಸಿದ್ದಬಸವ ಕಬೀರ ಮಹಾಸ್ವಾಮಿಗಳು ವಹಿಸಿದ್ದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಭಾಲ್ಕಿಯ ಶಾಸಕರಾದ ಈಶ್ವರ್ ಖಂಡ್ರೆಯವರು ಗೌರವ ಅತಿಥಿಗಳಾಗಿ ಆಗಮಿಸಿದ್ದರು. ಬಸವ ಜಯಂತಿ ಉತ್ಸವ ಸಮಿತಿ ಕಲಬುರ್ಗಿಯ ಅಧ್ಯಕ್ಷ ಶರಣು ಪಪ್ಪಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಅಮರನಾಥ್ ಪಾಟೀಲ್, ಶಶಿಲ್ ನಮೋಶಿ, ಮಹಾಪೌರ ಸೈಯದ್ ಅಹಮದ್, ಮೊಹಮ್ಮದ್ ಅಜ್ಗರ್ ಚುಲ್ಬುಲ್, ಅರುಣ್ ಕುಮಾರ್ ಪಾಟೀಲ್, ಸಿದ್ದಪ್ಪ ಕಲ್ಲೇರಿ ಹಾಗೂ ಮಲ್ಲಿಕಾರ್ಜುನ್ ತೆಂಗ್ಲಿ ಸೇರಿದಂತೆ ನೂರಾರು ಜನ ಹಿರಿಯರು ಹಾಗೂ ಮಹಿಳೆಯರು ಭಾಗವಹಿಸಿದ್ದರು. ಬಸವ ಜಯಂತಿ
ವೇದಿ ಉತ್ಸವ ಸಮಿತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಸವ ಜಯಂತಿ ಉತ್ಸವ ಸಮಿತಿ ಹಾಗೂ ಜಿಲ್ಲಾಡಳಿತ ಕಲಬುರಗಿಯ ಸಹಯೋಗದಲ್ಲಿ 883ನೇ ಬಸವ ಜಯಂತಿ ಉತ್ಸವ 2016ರ ಅಂಗವಾಗಿ ರಕ್ತದಾನ ಶಿಬಿರವನ್ನು ಕಲಬುರಗಿ ಮಹಾನಗರ ಪಾಲಿಕೆಯ ಬಸವೇಶ್ವರ ಮೂರ್ತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬಡ ಜನರಿಗೆ ಉಚಿತವಾಗಿ ರಕ್ತವನ್ನು ಪಡೆಯುವಂತೆ ಮಾಡುವ ಉದ್ದೇಶದಿಂದ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. दिवस दिनांक 8/5/2016 ना बसवेश्वर मूर्ति हिरा रक्तदान शिबिर हमको कार्यक्रम के डॉक्टर शरण पाटील रवाल बंद उद्घाटन अदे रीतिया नम अध्यक्षर शरण प्रधान कार्यदर्शी सिंह अदे रीतिया कार्यदर्श कार्यक्रम के आगमार इवती कार्यक्रम हमे विषय ऐन रक्तदान शिबिर प्रथम मोदलने रक्त कोट व्यक्ति अरे नम नेचर आटो ड्राइवर तम ता हमें बंद अभिमान रक्तदान शिबिर पागो मोदलने रक्तदान ಈ ರಕ್ತದಾನ ಶಿಬಿರದಲ್ಲಿ ಸುಮಾರು 200ಕ್ಕೂ ಅಧಿಕ ಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಮಾಡುವ ಮೂಲಕ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ರಕ್ತದಾನ ಶಿಬಿರದ ಸಂಚಾಲಕರು ಸೇರಿದಂತೆ ಶರಣು ಮತ್ತಿಮೂಡ್, ಶಂಭು ಬಳಬಟ್ಟಿ, ರಾಜಶೇಖರ್ ಪಾಟೀಲ್ ಬೆಡ್ಸೂರ್, ರುದ್ರಗೌಡ ಪಾಟೀಲ್ ಗೌಡಗಾಂವ್, ಶರಣು ಮತ್ತಿಮೂಡ್, ಗುಂಡಕಿರಳ್ಳಿ, ಸಂತೋಷ್ ಡ್ರೈವರ್ ಸೇರಿದಂತೆ ಇತರೆ 100ಾರು ಜನ ಸಂಘಟಕರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಬೀದರ್ ನಗರದ ರಂಗಮಂದಿರದಲ್ಲಿ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮಗಳನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಉದ್ಘಾಟಿಸಿದರು. 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿಯನ್ನ ಮಾಡಿದ ವಿಶ್ವಗುರು ಬಸವಣ್ಣನವರ 883ನೇ ಜಯಂತ್ಯೋತ್ಸವ ನಿಮಿತ್ತ ಬಸವ ಉತ್ಸವ ಸಮಿತಿ ಬೀದರ್ ವತಿಯಿಂದ 3 ದಿನಗಳ ಕಾಲ ಬೀದರ್ ರಂಗಮಂದಿರದಲ್ಲಿ ಹಮ್ಮಿಕೊಂಡಿರುವ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಚಾಲನೆ ನೀಡಿದರು. ನಂತರ ಅವರು ಮಾತನಾಡಿ ವಚನಗಳು ಸನ್ಮಾರ್ಗದಲ್ಲಿ ನಡೆಯಲು ಜೀವನಕ್ಕೆ ದಾರಿದೀಪಗಳಾಗಿವೆ ಎಂದು ಮಾರ್ಮಿಕವಾಗಿ ನುಡಿದರು. 12ನೇ ಶತಮಾನದ ಬಸವಾದಿ ಶರಣರ ವಚನಗಳು ಶಕ್ತಿಯುತವಾಗಿವೆ ಮತ್ತು ಅರ್ಥಗರ್ಭಿತವಾಗಿವೆ ಎಂದು ವಿಶ್ಲೇಷಿಸಿದ ಅವರು ವಚನಗಳನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೆಯಬೇಕು ಎಂದು ಅಭಿಪ್ರಾಯಪಟ್ಟರು. ವಚನಗಳ ಸಾರವನ್ನು ಪ್ರತಿಯೊಬ್ಬರೂ ಕೂಡ ಚಾಚು ತಪ್ಪದೆ ಪರಿಪಾಲಿಸಿದಾಗ ಮಾತ್ರ ಬದುಕು ಹಸನಾಗುತ್ತದೆ ಎಂದು ಸಚಿವರು ನುಡಿದರು. 12ನೇ ಶತಮಾನದಲ್ಲಿಯ ಬಸವಾದಿ ವಿಚಾರಧಾರೆಗಳು ಮತ್ತು ಆದರ್ಶ ತತ್ವಗಳು ಇಂದಿನ 21ನೇ ಶತಮಾನದಲ್ಲಿಯೂ ಕೂಡ ಪ್ರಸ್ತುತವಾಗಿವೆ ಎಂದ ಅವರು ರಾಜ್ಯದಲ್ಲಿನ ಸಿದ್ದರಾಮಯ್ಯ ಸರ್ಕಾರ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಹುಲಸೂರಿನ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳು, ಸಿದ್ದಾರೂಢ ಚಿದಂಬರ ಆಶ್ರಮದ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು, ಬಸವ ಸೇವಾ ಪ್ರತಿಷ್ಠಾನದ ಪೂಜ್ಯ ಅಕ್ಕ ಅನ್ನಪೂರ್ಣ ತಾಯಿ, ಅಕ್ಕ ಮಹಾದೇವಿ ಚೈತನ್ಯ ಕೇಂದ್ರ ಶ್ರೀಶೈಲದ ಅಕ್ಕ ಕರುಣಾದೇವಿ ಮಾತೆ, ಜ್ಞಾನಯೋಗಿ ಆಶ್ರಮ ನೌಬಾದ್ನ ಪೂಜ್ಯ ಡಾಕ್ಟರ್ ರಾಜಶೇಖರ್ ಸ್ವಾಮಿ ಗೋರ್ಟ, ಹುಮನಾಬಾದ್ ಶಾಸಕ ರಾಜಶೇಖರ್ ಪಾಟೀಲ್, ಬಸವ ಉತ್ಸವ ಸಮಿತಿ ಅಧ್ಯಕ್ಷ ವೈಜನಾಥ್ ಕಮಠಾಣೆ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಮಾಕಾಂತ್ ನಾಗಮಾರಪಳ್ಳಿ, ಬಿಜಿ ಶೆಟ್ಕಾರ್, ಸೂರ್ಯಕಾಂತ್ ನಾಗಮಾರಪಳ್ಳಿ, ಗೌರವಾಧ್ಯಕ್ಷ ಬಾಬುವಾಲಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿಜಯ ಸೂರ್ಯನ್, ಸುದ್ದಿ ಸಮಯ, ಬೀದರ್. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಬ್ರೇಕ್ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುತ್ತದೆ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್.
ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಕಲ್ಬುರ್ಗಿ ಹೆರಿಟೇಜ್ ಹೋಟೆಲ್ನಲ್ಲಿ ಹೋಮ್ ಸ್ಟೇ ಮೀಟ್ ಯಶಸ್ವಿಯಾಗಿ ಜರುಗಿತು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ರಸ್ತೆಯಲ್ಲಿರುವ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಹೋಮ್ ಸ್ಟೇ ಮೀಟ್ ಯಶಸ್ವಿಯಾಗಿ ಜರುಗಿತು ಈ ಮೀಟ್ನಲ್ಲಿ ಕಲಬುರಗಿ ಮಹಾನಗರದ ಸುಮಾರು 40 ಜನರು ಭಾಗವಹಿಸಿ ಸುಮಾರು 20ಕ್ಕೂ ಅಧಿಕ ಜನರು ಸ್ಥಳದಲ್ಲಿಯೇ ತಮ್ಮ ಮನೆಗಳನ್ನ ಹೋಮ್ ಸ್ಟೇ ಆಗಿ ಪರಿವರ್ತಿಸುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಎಂದು ಸ್ಟೇ ಜಿಲ್ಲಾ ಬೆಂಗಳೂರಿನ ಮಹೇಶ್ ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ ನಮ್ಮ ಹೋಮ್ ಸ್ಟೇ ಮೀಟ್ ಗುಲ್ಬರ್ಗ ಓಕೆ ಸಕ್ಸೆಸ್ಫುಲ್ ಆಗಿ ಮುಗಿಯಿತು ಇಲ್ಲಿ ಸುಮಾರು 40 ಜನ ಬಂದು ಗುಲ್ಬರ್ಗದಲ್ಲಿ ಎಲ್ಲ ಇನ್ವೈಟ್ ಮಾಡಿ ಓಕೆ ಅವರು ಬಂದು ಎಲ್ಲ ಕೇಳಿ ಸಂತೋಷಪಟ್ಟು ಸುಮಾರು ಒಂದು 20 ಜನ ಇಮಿಡಿಯೇಟ್ ಆಗಿ ಅವರು ಹೋಮ್ ಸ್ಟೇ ಅನ್ನು ಹೋಮ್ ಅನ್ನು ಹೋಮ್ ಸ್ಟೇ ಕನ್ವರ್ಟ್ ಮಾಡೋಕೆ ಇಂಟ್ರೆಸ್ಟ್ ತೋರಿಸಿದ್ದಾರೆ ಇದು ಒಂದು ದೊಡ್ಡ ಚೇಂಜ್ ಗುಲ್ಬರ್ಗಾಗಿ ನಾವು ಮುಂಚೆ ಇಂಟರ್ವ್ಯೂ ಕೊಟ್ಟಿರ್ತಾರೆ ಓಕೆ ಇದು ಒಂದು ಚೇಂಜ್ ಆಗಿರುತ್ತೆ ಇನ್ವೆಂಟರೀಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ ಗುಲ್ಬರ್ಗಕ್ಕೆ ಬರೋ ಟೂರಿಸ್ಟ್ ಎಲ್ಲರೂ ಓಕೆ ಏನೇ ಒಂದು ತೊಂದರೆ ಇಲ್ಲದ್ರ ಹೋಮ್ ಸ್ಟೇ ಅಲ್ಲಿ ಗುಲ್ಬರ್ಗದ ಒಂದು ಲೋಕಲ್ ಕಲ್ಚರ್ ಕಲ್ತ್ಕೊಳ್ಳೋ ಹಾಗೆ ನಾವು ಮಾಡಿದೀವಿ ಇದೊಂದು ಸಕ್ಸೆಸ್ಫುಲ್ ಈವೆಂಟ್ ಗುಲ್ಬರ್ಗದಲ್ಲಿ ಇವತ್ತು ಸ್ಟೇ ಜಿಲ್ಲಾದವರು ಒಂದು ಹೋಟೆಲ್ ಹೋಮ್ ಸ್ಟೇ ಮೀಟ್ ಮಾಡಿದ್ರು ಹೆರಿಟೇಜ್ ಅಲ್ಲಿ ದಿಸ್ ಇಸ್ ವೆರಿ ನ್ಯೂ ಕಾನ್ಸೆಪ್ಟ್ ಬ್ರಾಟ್ ಟು ಗುಲ್ಬರ್ಗ ನಾವು ಎಷ್ಟೋ ಜಾಗಕ್ಕೆ ಹೋಗ್ತೀವಿ ಅದರ ಕಲ್ಚರ್ ಗೊತ್ತಿರಲ್ಲ ಅದರ ಅಲ್ಲಿ ಏನು ಇಂಪಾರ್ಟೆಂಟ್ ಸ್ಥಳ ಇದೆ ಅಥವಾ ಏನು ಇಂಪಾರ್ಟೆಂಟ್ ಅಲ್ಲಿ ನೋಡಂಥದ್ದಿದೆ ಅಲ್ಲಿ ಕ್ರಾಫ್ಟ್ಸ್ ಬಹಳಷ್ಟು ರೀತಿಯಿಂದ ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಅವೇರ್ನೆಸ್ ಬಟ್ ಇದು ಹೋಮ್ ಸ್ಟೇ ಕಾನ್ಸೆಪ್ಟ್ ತಂದರೆ ಮೇನ್ ಕಾನ್ಸೆಪ್ಟ್ ವಿಲ್ ಬಿ ಪ್ರಮೋಟಿಂಗ್ ಅವರ್ ಓನ್ ರೀಜನ್ ಕಲ್ಚರ್ ಎಷ್ಟೊಂದು ಜನ ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಟೂರಿಸಮ್ ಫ್ಲೋ ಇದೆ ಬಟ್ ಅವರು ಏನು ಯಾವ ಜಾಗಕ್ಕೆ ಹೋಗಬೇಕು ಏನು ಮಾಡಬೇಕು ಅದು ಯಾರಿಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸೊ ಇದು ಹೋಮ್ ಸ್ಟೇ ಕಾನ್ಸೆಪ್ಟ್ ಒಂದು ವೇಳೆ ಗುಲ್ಬರ್ಗಾದಲ್ಲಿ ಬಂದರೆ ಮೇನ್ ಮೇನ್ ಅವೇರ್ನೆಸ್ ಆಗೋದು ನಮ್ಮ ಕಲ್ಚರು ನಮ್ಮದು ಆ್ಯಕ್ಚುಲಿ ಹೇಗೆ ಇರಲಿ ಆಲ್ರೆಡಿ ಭಾಳಷ್ಟು ಏನಂತಾರೆ ಟೂರಿಸಮ್ ಸ್ಪಾಟ್ಸ್ ಇದೆ ಬಟ್ ಸ್ಟಿಲ್ ಅದಕ್ಕೆ ಪ್ರಮೋಟೆಡ್ ಇಲ್ಲ ಸೊ ಇಲ್ಲಿಂದ ಲೋಕಲ್ ಜನಕ್ಕೆ ಒಂದು ವೇಳೆ ಈ ನಮ್ಮ ಮನೇಲಿ ಬಂದು ಯಾರೋ ರಿಲೇಷನ್ದವ್ರು ಇಳ್ಕೊಂಡ್ರೆ ನಾವೇನು ಮಾಡ್ತೀವಿ ನಮ್ದು ಭಾಗದ ಏನು ಇಂಪಾರ್ಟೆನ್ಸ್ ಅದು ತೋರಿಸ್ತೀವಿ ಇದು ಹೋಮ್ ಸ್ಟೇ ಕಾನ್ಸೆಪ್ಟ್ ಕೂಡ ಅದೇ ಥರ ಇರೋದು ಈ ಮೀಟ್ನಲ್ಲಿ ಹೋಮ್ ಸ್ಟೇ ಅಂದ್ರೆ ಏನು ಯಾವ ರೀತಿ ಹೋಮ್ ಸ್ಟೇ ಮಾಡಬಹುದು ಯಾವ ರೀತಿ ರಿಜಿಸ್ಟರ್ ಮಾಡಬಹುದು ಮತ್ತು ಅದರಿಂದಾಗುವ ಲಾಭಗಳ ಕುರಿತು ಮಾಹಿತಿ ನೀಡಲಾಯಿತು ಇದು ಒಂದು ಸ್ವಯಂ ಉದ್ಯೋಗವಾಗಿದ್ದು ಯಾವುದೇ ಬಂಡವಾಳ ಇಲ್ಲದೆ ಇದನ್ನ ಮಾಡಬಹುದು ಎನ್ನುವ ಕಾರಣದಿಂದ ಜನ ಇದರ ಪ್ರತಿ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿದ್ದಾರೆ ಎಂದು ತಿಳಿಸಲಾಯಿತು ಮೇ 12ರಂದು ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಮಾರುತಿ ಮಾನ್ಪಡೆ ತಿಳಿಸಿದ್ದಾರೆ ಬರಗಾಲ ಪರಿಹಾರಕ್ಕಾಗಿ ಸಾಲ ಮನ್ನಾಕ್ಕಾಗಿ ಗೈರಾಣಿ ಜಮೀನು ಪಟ್ಟಕ್ಕಾಗಿ ಪಂಚಾಯತ್ ಮಟ್ಟದಲ್ಲಿ ಮೇವು ಬ್ಯಾಂಕ್ ತೆರೆಯಲು ಕೃಷಿಯಲ್ಲಿ ಕೇಂದ್ರ ಸರ್ಕಾರದ 100ರಷ್ಟು ವಿದೇಶಿ ಬಂಡವಾಳ ವಿರೋಧಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮೇ 12ರ ಗುರುವಾರದಂದು ಬೆಳಗ್ಗೆ 10 ಗಂಟೆಗೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಮಾರುತಿ ಮಾನ್ಪಡೆ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸಮಿತಿಯ ಸದಸ್ಯ ಶರಣಬಸಪ್ಪ ಮಂಶೆಟ್ಟಿ ಅಧ್ಯಕ್ಷ ಮಾರುತಿ ಮಾನ್ಪಡೆ ಹಾಗೂ ಕಾರ್ಯದರ್ಶಿ ಗೌರಮ್ಮ ಪಾಟೀಲ್ ಉಪಸ್ಥಿತರಿದ್ದರು ನಾವು 12ನೇ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಸಿದ್ದೀವಿ ಸಾಲ ಮನ್ನಾ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡಬೇಕು ಇತ್ತೀಚೆಗೆ ಕೇಂದ್ರ ಸರ್ಕಾರದ ಪಾರ್ಟಿ ಇರ್ತಕ್ಕಂಥ ಬಿಜೆಪಿಯವರು ಪಾದಯಾತ್ರೆ ಮಾಡಿ ಅದು ಜಾಥಾ ಮಾಡಿ ಅವರು ಸಾಲ ಮನ್ನಾ ಮಾಡೋಕ್ಕಾಗಲ್ಲ ಅಂತ ಜಾಥಾ ಮಾಡ್ತಾ ಇದ್ದಾರೆ ಇದು ಅತ್ಯಂತ ನಾಚಿಕೇಟಿನ ವಿಷಯ ಇದು ಇಂದು ವಿಶ್ವ ತಾಯಂದಿರ ದಿನ ಈ ವಿಶೇಷ ದಿನದ ಇತಿಹಾಸದ ಕುರಿತು ಇವತ್ತಿನ ನಮ್ಮ ವಿಶೇಷ ಸುದ್ದಿ ನೋಡಿ ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರದಂದು ವಿಶ್ವದಾದ್ಯಂತ ವಿಶ್ವ ತಾಯಂದಿರ ದಿನವನ್ನ ಆಚರಿಸಲಾಗುತ್ತದೆ 19ನೇ ಶತಮಾನದ ಪ್ರಾರಂಭದಲ್ಲಿ ಅನ್ನಾ ಜರ್ವಿನ್ ತನ್ನ ತಾಯಿಯ ಸ್ಮರಣಾರ್ಥ ಈ ದಿನವನ್ನ ಆಚರಿಸುವ ಕುರಿತು ಯೋಚಿಸಿದ್ದ ಎನ್ನಲಾಗುತ್ತದೆ 1910ರಲ್ಲಿ ವೆಸ್ಟ್ ವರ್ಜಿನಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾಯಂದಿರ ದಿನವನ್ನ ಆಚರಿಸಲಾಗಿತ್ತು 1914ರಲ್ಲಿ ವುಡ್ರೋಟ್ ವಿಲ್ಸನ್ ರಾಷ್ಟ್ರಮಟ್ಟದಲ್ಲಿ ತಾಯಂದಿರ ದಿನವನ್ನ ಆಚರಿಸುವಂತೆ ಆದೇಶ ನೀಡಿದ್ದರು ಇಂದಿನ ದಿನಗಳಲ್ಲಿ ಇತರೆ ಶುಭಾಶಯಗಳ ಗ್ರೀಟಿಂಗ್ ಕಾರ್ಡ್ಗಳ ಜೊತೆ ತಾಯಂದಿರ
ಗ್ರೀಟಿಂಗ್ ಕಾರ್ಡ್ಗಳು ಕೂಡ ಲಭ್ಯವಾಗಿವೆ. ಪ್ರತಿ ವರ್ಷ ಸುಮಾರು 150 ಮಿಲಿಯನ್ ಗಿಂತಲೂ ಅಧಿಕ ಗ್ರೀಟಿಂಗ್ ಕಾರ್ಡ್ಗಳು ತಾಯಂದಿರ ದಿನದಂದು ಮಾರಾಟವಾಗುತ್ತವೆ. $2 ಮಿಲಿಯನ್ ಗಿಂತಲೂ ಅಧಿಕ ಬೆಲೆಯ ಹೂವುಗಳು ಕೇವಲ ಅಮೆರಿಕದಲ್ಲೇ ಮಾರಾಟವಾಗುತ್ತಿರುವುದು ಈ ದಿನದ ವಿಶೇಷತೆಯಾಗಿದೆ. 80ಕ್ಕೂ ಅಧಿಕ ರಾಷ್ಟ್ರಗಳು ಮೇ ತಿಂಗಳ 2ನೇ ಭಾನುವಾರದಂದು ತಾಯಂದಿರ ದಿನವನ್ನ ಆಚರಿಸುತ್ತವೆ. ಇತರೆ 90 ದೇಶಗಳಲ್ಲಿ March 21ರಂದು ತಾಯಂದಿರ ದಿನವನ್ನ ಆಚರಿಸಲಾಗುತ್ತದೆ. ಉಳಿದ 16 ದೇಶಗಳಲ್ಲಿ March 8ರಂದು ಆಚರಿಸಲಾಗುತ್ತದೆ. ಚೀನಾದಲ್ಲಿ August 12ರಂದು ತಾಯಂದಿರ ದಿನವನ್ನ ಆಚರಿಸಿದರೆ ಅರ್ಜೆಂಟೀನಾದಲ್ಲಿ October 3ರ 3ನೇ ಭಾನುವಾರ ಆಚರಿಸಲಾಗುತ್ತದೆ. September 3ರನ್ನ ಹೊರತುಪಡಿಸಿ ಉಳಿದ ಎಲ್ಲಾ ತಿಂಗಳುಗಳಲ್ಲಿ ವಿಶ್ವದಾದ್ಯಂತ ತಾಯಂದಿರ ದಿನವನ್ನ ಆಚರಿಸಲಾಗುತ್ತದೆ. ನಮ್ಮ ಸುದ್ದಿ ಸಮಯದ ಪರವಾಗಿ ಎಲ್ಲಾ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ಆರ್ಜೆ ಮಂಜು ಹಿರೊಳಿ, ಸುದ್ದಿ ಸಮಯ, ಕಲಬುರಗಿ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಕಲಬುರಗಿಯ ಜಗತ್ ವೃತ್ತದಲ್ಲಿ ಪ್ರಾರಂಭವಾಗಿರುವ ಬಸವ ಜಯಂತಿ ಉತ್ಸವ 2016ರ ಕಾರ್ಯಕ್ರಮಗಳು. ಉದ್ಘಾಟನೆಯನ್ನು ನೆರವೇರಿಸಿದ ಗಣಿ ಮತ್ತು ಭೂ ವಿಜ್ಞಾನ ಸಚಿವ ವಿನಯ್ ಕುಲಕರ್ಣಿ. ಬಸವ ಜಯಂತಿ ಉತ್ಸವ ಸಮಿತಿ ಕಲಬುರಗಿ ವತಿಯಿಂದ ರಕ್ತದಾನ ಶಿಬಿರ. 200ಕ್ಕೂ ಅಧಿಕ ಜನ ಸ್ವಯಂ ಪ್ರೇರಿತರಾಗಿ ರಕ್ತದಾನ. ಬೀದರ್ ನಗರದ ರಂಗಮಂದಿರದಲ್ಲಿ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮಗಳ ಉದ್ಘಾಟನೆ. ಉದ್ಘಾಟನೆಯನ್ನು ನೆರವೇರಿಸಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್. ಕಲಬುರಗಿ ಹೆರಿಟೇಜ್ ಹೋಟೆಲ್ನಲ್ಲಿ ಜರುಗಿದ ಹೋಮ್ ಸ್ಟೇ ಮೀಟ್. ಸುಮಾರು 20ಕ್ಕೂ ಅಧಿಕ ಮನೆಯ ಮಾಲೀಕರು ಹೋಮ್ ಸ್ಟೇಗೆ ಆಸ್ತು. ಕೃಷಿಯಲ್ಲಿ ಕೇಂದ್ರ ಸರ್ಕಾರದ 100%ರಷ್ಟು ವಿದೇಶಿ ಬಂಡವಾಳಕ್ಕೆ ವಿರೋಧ. May 12ರಂದು ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ಪ್ರತಿಭಟನೆ. ಇಂದು ವಿಶ್ವ ತಾಯಂದಿರ ದಿನ. ಎಲ್ಲಾ ತಾಯಂದಿರಿಗೂ ಸುದ್ದಿ ಸಮಯದ ನಮನ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.